ಪ್ರಿನ್ಸಿಪಲ್ ಶಾಮರಾಯ ಪಾತ್ರಧಾರಿ ಇನ್ನಿಲ್ಲ, ಲೋಕನಾಥ್ ಅಂಕಲ್ ವಿಧಿವಶ. ಇಂದು ಸಂಜೆ ಬೆಂಗಳೂರಿನಲ್ಲೇ ಅಂತ್ಯಕ್ರಿಯೆ. ಸ್ಯಾಂಡಲ್ವುಡ್ನ ಖ್ಯಾತ ಹಿರಿಯ ನಟ ಲೋಕನಾಥ್ ಅವರು ವಿಧಿವಶರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ರಾತ್ರಿ 12:15 ಕೊನೆಯುಸಿರೆಳೆದಿದ್ದಾರೆ. ಸುಮಾರು 650 ಸಿನಿಮಾಗಳು ಮತ್ತು 1,000 ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿದ್ದ ಲೋಕನಾಥ್ 1970 ತೆರೆ ಕಂಡಿದ್ದ ಸಂಸ್ಕಾರ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದರು. ಲೋಕನಾಥ್ ಅವರು AK-56 ಮತ್ತು ಭೀಮಾ ತೀರದಲ್ಲಿ ಎಂಬ ಚಿತ್ರಗಳಲ್ಲಿ ಕೊನೆಯದಾಗಿ ಕಾಣಿಸಿಕೊಂಡಿದ್ರು. ಚಿತ್ರರಂಗದಲ್ಲಿ ಅಂಕಲ್ ಎಂದೇ ಖ್ಯಾತಿ ಪಡೆದುಕೊಂಡಿದ್ದ ಲೋಕನಾಥ್ ಶಂಕರ್ನಾಗ್ ಮತ್ತು ಅನಂತ್ನಾಗ್ ಅವರ ಮಿಂಚಿನ ಓಟ ಚಿತ್ರದ ಅಂಕಲ್ ಪಾತ್ರದ ಮೂಲಕ ಖ್ಯಾತಿಯ ಉತ್ತುಂಗಕ್ಕೆ ಏರಿದ್ರು. ರಂಗಭೂಮಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದ ಅವರು 1972 ನಾಟಕ ರಂಗದ ಪ್ರಮುಖ ನಟನಾಗಿ ಸಮುದಾಯ ಸೂತ್ರಧಾರ ತಂಡಗಳ ಸುಮಾರು 1,000 ಪ್ರದರ್ಶನಗಳಲ್ಲಿ ಭಾಗಿಯಾಗಿದ್ರು. ಈಗಾಗಲೇ ಅವರ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಸಾಕಷ್ಟು ನಟ ನಟಿಯರೆಲ್ಲ ಬರ್ತಾ ಇದ್ದಾರೆ. ಹಿರಿಯ ನಟ ಶ್ರೀನಾಥ್ ಅವರು ಬಂದು ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಇನ್ನು ಭೂತಯ್ಯನ ಮಗ ಆಯು ಸೇರಿದ ಹಾಗೆ 650 ಹೆಚ್ಚು ಚಲನಚಿತ್ರಗಳಲ್ಲಿ ಲೋಕನಾಥ್ ಅವರು ಅಭಿನಯಿಸಿದ್ದಾರೆ. ಪೋಷಕ ಪಾತ್ರಗಳ ಮೂಲಕವೇ ಇವರು ಮನೆ ಮಾತಾಗಿದ್ರು. ಇವತ್ತು 12:00 2:30 ತನಕ ರವೀಂದ್ರ ಕಲಾಕ್ಷೇತ್ರದಲ್ಲಿ ಲೋಕನಾಥ್ ಪಾರ್ಥಿವ ಶರೀರವನ್ನ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತೆ. 4:00 ಬೆಂಗಳೂರಿನಲ್ಲೇ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಈಗಾಗಲೇ ಅವರ ಮನೆಯ ಬಳಿಗೆ ಸಾಕಷ್ಟು ನಟ ನಟಿಯರು ಬರ್ತಾ ಇದ್ದಾರೆ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೂ ವ್ಯವಸ್ಥೆಯನ್ನು ಮಾಡಲಾಗಿದೆ. 12:00 ತನಕ ಅಲ್ಲಿ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಬಹುದು. ಈಗ ಮನೆಯ ಬಳಿಗೆ ಅನೇಕ ಅವರ ಆಪ್ತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಜೊತೆಗೆ ಸ್ಯಾಂಡಲ್ವುಡ್ನ ಹಿರಿಯ ನಟ ನಟಿಯರು ಎಲ್ಲರೂ ಬಂದು ಮನೆಯ ಬಳಿಗೆ ಅವರ ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ. ಕನ್ನಡ ಚಿತ್ರರಂಗದ ಹಿರಿಯ ನಟ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಇವರು ಬಳಲ್ತಾ ಇದ್ರು. ಸ್ವಲ್ಪ ಲೋ ಬಿ ಪಿ ಆಗಿತ್ತು, ಜೊತೆಗೆ ಕಾರ್ಡಿಯಕ್ ಅರೆಸ್ಟ್ ಆಗಿದೆ ಅಂತ ಅವರ ಮಗ ಆಗಲೇ ಮಾತನಾಡ್ತಾ ಹೇಳ್ತಾ ಇದ್ರು. ಇನ್ನು ಇವತ್ತು ಸಂಜೆಯೇ ಅಂತ್ಯ ಸಂಸ್ಕಾರವನ್ನು ಮಾಡೋದಾಗಿ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. 4:00 ಸುಮಾರಿಗೆ ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ಎಲ್ಲ ತಯಾರಿಗಳನ್ನು ಈಗಾಗಲೇ ಮಾಡ್ಕೊಳ್ತಾ ಇದ್ದಾರೆ. ಈಗ ಮನೆಯ ಬಳಿ ಕೂಡ ಅನೇಕ ಮಂದಿ ಬರ್ತಾ ಇದ್ದಾರೆ. ಸ್ಯಾಂಡಲ್ವುಡ್ನ ನಟ ನಟಿಯರೆಲ್ಲ ಮನೆಯ ಬಳಿಗೆ ಬಂದು ಅಂತಿಮ ದರ್ಶನ ಪಡೀತಾ ಇದ್ದಾರೆ. ಅಂಕಲ್ ಲೋಕನಾಥ್ ಇಲ್ಲದೆ ಹೋದರೂ ಅವರು ಹೇಳಿರುವ ಅನೇಕ ಮಾತುಗಳು ಹಾಗೆ ಬರ್ತಾ ಹೋಗುತ್ತೆ ಮನಃಪಟದಲ್ಲಿ. ಆ ಹೇಳಿದ ಮಾತುಗಳೆಲ್ಲ ಅಲ್ಲಪ್ಪ ಅಂಕಲ್ ಲೋಕನಾಥ್, ಅಂಕಲ್ ಅಂದರೆ ಹೆಸರು. ನನ್ನ ಅವರ ಪರಿಚಯ 60 ಬಸವನಗುಡಿನಲ್ಲಿ ರವಿ ಆರ್ಟಿಸ್ಟ್ ಅಂತ ಒಂದು ಹವ್ಯಾಸಿ ನಾಟಕ ಸಂಸ್ಥೆ ಇತ್ತು. ಅದರ ನಿರ್ದೇಶಕರು BS ನಾರಾಯಣರಾವ್, ಅವರು ಅಂಕಲ್ ಗುರುಗಳು, ಅವರು ನನಗೂ ಗುರುಗಳು. ಸೊ ಒಬ್ಬರೇ ಗುರುಗಳ ಶಿಷ್ಯರಾಗಿ ನಾವು ಬಂದು ನಾಟಕದಲ್ಲಿ ಬಹಳ ಉತ್ತೇಜನ ಕೊಡ್ತಿದ್ದವರು ಲೋಕನಾಥ್ ಅವರು. ರವಿ ಆರ್ಟಿಸ್ಟ್ ಅನ್ನೋ ನಾಟಕಗಳನ್ನ ತಿಂಗಳಿಗೊಂದು ನಾಟಕ ಅವರು ಆಡೋರು KVIR ವ್ಯಾಯಾಮ ಶಾಲೆಯಲ್ಲಿ, ಅಲ್ಲಿ ಹೋಗಿ ನೋಡ್ತಾ ಇದ್ವು. ಅವರಿಂದ ಕಲ್ತಿದ್ದು ಬಹಳ ಇದೆ. ಹಾಗೆ ಪರಿಚಯ ಆದವರು ಅಷ್ಟೇ ವಿಶ್ವಾಸವಾಗಿ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಿದ್ರು. ಸಿನಿಮಾ ರಂಗಕ್ಕೆ ಅವ್ರ ಪ್ರವೇಶ ಆದಮೇಲೂ ನಮ್ಮ ಅವರ ಬಾಂಧವ್ಯ ಮತ್ತಷ್ಟು ಗಾಢವಾಯಿತು. ಪ್ರತಿಯೊಂದು ಸಲವೂ ಅವರ ಜೊತೆ ಹೋಗುವಾಗ ಒಬ್ಬ ಹಿರಿಯರಿದ್ದಾರೆ, ನಮ್ಮ ತಂದೆ ಸ್ವರೂಪದಲ್ಲಿದ್ದಾರೆ ಅಂತ ಅವ್ರ ಜೊತೆ ಇದ್ದೀವಿ ಅನ್ನೋ ಭಾವನೆ ಬರ್ತಾ ಇತ್ತು. ನನ್ನ ಜೊತೆ ಅನೇಕ ಸಿನಿಮಾಗಳು ಮಾಡಿದ್ದಾರೆ, ಅದರಲ್ಲಿ ಶುಭಮಂಗಳ ಹೆಸರಿರ್ತೇನೆ. ಶುಭಮಂಗಳ ಆಗಲಿ, ಎರಡು ರೇಖೆಗಳಲ್ಲಿ ಅವರ ಒಂದು ಆ ಮನೋಜ್ಞ ಅಭಿನಯ ನಮಗೆ ಮಾರ್ಗದರ್ಶನವಾಗಿತ್ತು ಹೇಗೆ ಮಾಡಬೇಕು ಏನು ಅಂತ. ಚಿತ್ರರಂಗದಲ್ಲಿ, ನಾಟಕರಂಗದಲ್ಲಿ ಹಾಗೂ ಜೀವನ ರಂಗದಲ್ಲಿ ಒಬ್ಬ ಹಿರಿಯನಾಗಿ ಒಬ್ಬ ಅಂಕಲ್ಲಾಗಿ ನಮಗೆ ಮಾರ್ಗದರ್ಶನ ಮಾಡಿಸ್ತಾ ನಮ್ಮನ್ನು ಮುನ್ನಡೆಸಿದವರು ಲೋಕನಾಥ್ ಅವರು. ವಯಸ್ಸಿನ ಸಹಜ ಗುಣ, ಅವರು ನಮ್ಮಿಂದ ದೂರ ಆದ್ರೂ ನಮ್ಮಿಂದ ಅವ್ರು ಮರೆಯಾಗೋದಿಲ್ಲ. ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರ್ತಾರೆ, ಯಾವಾಗಲೂ ಇರ್ತಾರೆ. ಅಂಕಲ್ ಲೋಕನಾಥ್ ಅವರು
ಇಲ್ಲದೆ ಹೋದರೂ ಅವರು ಹೇಳಿರುವ ಅನೇಕ ಮಾತುಗಳು ಹಾಗೆ ಬರ್ತಾ ಹೋಗುತ್ತೆ ಮನಃಪಟದಲ್ಲಿ. ಆ ಹೇಳಿದ ಮಾತುಗಳೆಲ್ಲ ಮಾರ್ಗದರ್ಶನದ ಮಾತುಗಳೇ. ಹಾಗಾಗಿ ಲೋಕನಾಥ್ ನಮ್ಮಿಂದ ಮರೆಯಾಗಲ್ಲ, ಇರ್ತಾರೆ ಇರ್ತಾರೆ ಎಂದೂ ಇರ್ತಾರೆ. ದೇವರ ಆತ್ಮಕ್ಕೆ ಶಾಂತಿ ಕೊಡಲಿ. ಅವರ ಅಗಲಿಕೆಯ ದುಃಖ ಭರಿಸೋ ಶಕ್ತಿ ಅವರ ಕುಟುಂಬಕ್ಕೆ ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಿದ್ದೆಯಲ್ಲಿ ಇದ್ದಾಗಲೇ ಫೋನ್ ಬಂತು, ಅಂಕಲ್ ಇಲ್ಲ ಅಂತ. ನಾನು ಬಂದು ಭೇಟಿ ಮಾಡಿದ್ರೆ ನಂಗೆ ಇಷ್ಟು ಬೇಸರ ಆಗ್ತಿರಲಿಲ್ಲ. ಒಂದು ಒಳ್ಳೆ ಜಾಗಕ್ಕೆ ನನ್ನನ್ನು ಕಳಿಸಿ ನಾನು ಬಂದು ಅವ್ನು ಹೋಗಿ ಬಂದೆ ಅಂತ ಹೇಳೋಕ್ಕೆ ಆಗಲಿಲ್ಲ ನನ್ನ ಕೈಲಿ. ಅದು ನನ್ನ ತುಂಬ ಬೇಸರ ಆಗ್ತಾ ಇದೆ. 55 ವರ್ಷದಿಂದ ವಾರಕ್ಕೊಂದು ಸಾರ್ತಿ, ತಿಂಗಳಿಗೊಂದು ಸಾರ್ತಿ, ಹೇಗಾದರೂ ಒಂದು ಸಾರಿ ಭೇಟಿ ಆಗ್ತಾ ಇತ್ತು. ಶೂಟಿಂಗು ತುಂಬ ಸಮಯ ಕಳೆದಿದ್ದೀವಿ. ಮಿಂಚಿನ ಓಟ ಇರ್ಬೋದು, ಸೀರಿಯಲ್ಗಳಿರ್ಬೋದು, ನಾಟಕ ಇರ್ಬೋದು, ಜೊತೆಯಲ್ಲಿ ಅಭಿನಯಿಸಿದ್ದ ಎಲ್ಲವೂ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಬರ್ತಾನೆ ಇದೆ. ನಾವೇನು ಕಳ್ಕೊಂಡಿದ್ದೀವಿ, ಆದರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ. ಅವ್ರ ಮಗ ಅಶ್ವಿನ್ ಕೂಡ ನಮ್ಮ ಸ್ನೇಹಿತ, ಅವರಿಗೆ ಆ ದುಃಖವನ್ನು ಭರಿಸೋ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ಳೋಕ್ಕಷ್ಟೇ ನಮ್ಮ ಪಾಲ್ಗೊಳ್ದಿರೋದು. ನಮಗಿನ್ನವರು ಸ್ಮರಣೆ ಮಾತ್ರ. ಲೋಕನಾಥ್ ಅವರ ಪಾರ್ಥಿವ ಶರೀರವನ್ನ ಮನೆಯ ಬಳಿಯೇ ಇಡಲಾಗಿದೆ. ಅಲ್ಲಿಗೆ ಬಹುತೇಕರು ಬಂದು ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ, ಅವರ ಕುರಿತಾಗಿ ಮಾತನಾಡ್ತಾ ಇದ್ದಾರೆ. ಈಗಷ್ಟೇ ನೋಡಿದ್ವಿ ರಮೇಶ್ ಭಟ್ ಅವರು ಕೂಡ ಎಷ್ಟೊಂದು ನೊಂದ್ಕೊಳ್ತಾ ಇದ್ರು ಅಂತ. ಯಾಕೆಂದ್ರೆ ವಿಷಯ ನನಗೆ ರಾತ್ರಿ ನಿದ್ದೆಯಲ್ಲಿದ್ದಾಗ ಗೊತ್ತಾಯ್ತು, ಕೇಳಿ ನಿಜಕ್ಕೂ ಶಾಕ್ ಆಯ್ತು, ತುಂಬಾ ನೋವಾಗಿದೆ ಅಂತ ಅವ್ರು ಹೇಳ್ತಾ ಇದ್ರು. ಇನ್ನು ಲೋಕನಾಥ್ ಅವರ ಜೊತೆ ಯಾವ ರೀತಿ ಒಡನಾಟ ಇತ್ತು ಅನ್ನೋದನ್ನ ಹಿರಿಯ ನಟ ದೊಡ್ಡಣ್ಣ ಅವರು ನ್ಯೂಸ್ 18 ಕನ್ನಡ ಜೊತೆ ಹಂಚಿಕೊಂಡಿದ್ದಾರೆ. ಅವ್ರು ಏನ್ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳೋಣ. ಹಿರಿಯ ನಟರು, ಅತ್ಯಂತ ಹಿರಿಯ ನಟರಲ್ಲಿ ಒಬ್ರು. ಯಾಕೆಂದ್ರೆ ನಾವು ಏನೇ ಇದ್ ಮಾಡಿದಾಗ್ಲೂ ಸಹಿತ ಲೋಕನಾಥ್ ಅಂಕಲ್ ಎಲ್ಲಾರನ್ನು ಕದರ್ಕೊಳ್ಳೋರು. ಯಾಕೆಂತಂದ್ರೆ ಹೆಂಗಲ್ ಹಾಕೊಂಡ್ರು ಹಿಂಗ್ ಮಾಡ್ಬೇಕು, ಹಿಂಗಲ್ ಹಾಕೊಂಡ್ರು ಹಂಗ್ ಮಾಡ್ಬೇಕು. ಆ ತರ ಕಲಾವಿದರ ಸಂಘದ ಮೀಟಿಂಗ್ ಅಲ್ಲಿ ನಡಿಬೇಕಾದ್ರೆ ಆಗ್ಲಿ, ಮತ್ತೆ ಜನರಲ್ ಬಾಡಿ ನಡಿಬೇಕಾದ್ರೆ ಆಗ್ಲಿ, ಅವರು ಒಂಥರ ಈ ಅತ್ಯಂತ ಹಿರಿಯರು, ಒಂಥರ ಧರ್ಮಾಧಿಕಾರಿ ಇದ್ದಂಗೆ ಆ ತರ ಇದ್ದಂಥವ್ರು. ನಾವು ಲೋಕನಾಥ್ ಅಂಕಲ್ ಅಂತಾನೆ ಮಾತಾಡಿಸ್ತಾ ಇದ್ದಿದ್ದು, ಅಂಕಲ್ ಅಂತಾನೆ ಮಾತಾಡಿಸ್ತಾ ಇದ್ದಿದ್ದು. ಯಾಕೆ ಅಂತಂದ್ರೆ ಸುಮಾರು ನಮ್ದು ಅವ್ರದ್ದು 38-39 ವರ್ಷದಿಂದ ನಮ್ಮವರ ಒಂದು ಇದು, ಹಂಗಾಗಿ ನಾವು ಅವ್ರನ್ನ ಅಂಕಲ್ ಅಂತಾನೆ ಮಾತಾಡಿಸ್ತಾ ಇದ್ದಿದ್ದು. ಹಂಗಾಗಿ ಎಲ್ರ ಜೊತೆನು ಬರೆಯವರು, ಎಲ್ರ ಜೊತೆನು ಬರೆಯವರು. ಹಂಗಾಗಿ 2018 ತುಂಬಾನೇ ಒಂದು ರೀತಿಯಲ್ಲಿ ಒಳ್ಳೊಳ್ಳೆ ಹಿರಿಯ ತಲೆಗಳನ್ನ ಕಳ್ಕೊಂಡಂತಹ ವರ್ಷ ಅಂತ ಹೇಳ್ಬಹುದು. ಯಾಕೆಂದ್ರೆ ಒಂದು ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರಾಗಿರ್ಬೋದು, ಅದಾಗಿ ಇನ್ನೂ ಒಂದು ತಿಂಗಳಾಗಿದ್ದ ತಕ್ಷಣನೇ ಇಂತ ಒಂದು ಹಿರಿಯ ಜೀವ ಇವತ್ತು ನಾವು ಕಳ್ಕೊಂಡಿದೀವಿ. ಹಿರಿಯ ನಟರು ಕೂಡ ಹೇಳ್ತಾ ಇದ್ದಾರೆ, ಅವರು ಒಂದ್ ರೀತಿ ಸ್ಯಾಂಡಲ್ವುಡ್ ನಲ್ಲಿ ಅಂಕಲ್ ಅಂದೇನೆ ಫೇಮಸ್ ಆಗಿದ್ರು, ಅಂಕಲ್ ಲೋಕನಾಥ್ ಅಂತಾನೆ ತುಂಬಾ ಮಂದಿ ಅವರನ್ನ ಕರೀತಾ ಇದ್ರು. ಜೀವನನೇ ಮುಡುಪಿಟ್ಟಿದ್ರು. ನನ್ ಬಣ್ಣ ಹಚ್ಕೊಂಡೆ ಈ ಪ್ರಪಂಚದಲ್ಲಿ ಇದ್ದೆ ಕಣೋ, ಈ ಪ್ರಪಂಚದಲ್ಲಿ ಕಟ್ಟದೆ ಇವಾಗ ಬಣ್ಣ ಹಚ್ಕೊಂಡೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. 3 ಒಂಥರ ಅವರೇ ನಮಗ್ ಮಾದರಿ ಆಗಿದ್ರು, ಜೀವನ ಏನು ಅಂತ ಹೇಳ್ಕೊಟ್ಟವರವರು. ಇವತ್ ನಮ್ ಮಟ್ಟಿಗೆ ಇಲ್ಲ, ಮನ್ಸಲ್ಲಿ ಇರ್ತಾರೆ ಯಾವತ್ತೂ, ಅವ್ರು ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಒಂದು ಧಾಟಿ, ಅವರ ನಡಿಗೆ, ಅವರ ಭಾಷೆ ಅದು ಬೇರೆ ಊರ್ಬಿಟ್ಟಿದೆ. ಕರ್ನಾಟಕದ ಸಮಸ್ತ ಜನತೆಗೂ ನೀವು ಕೊಟ್ಟಿರೋ ಪ್ರೀತಿ, ನೀವು ಕೊಟ್ಟಿರೋ ಒಲವಿಂದ ಅದನ್ನ ನಾವು ಯಾವತ್ತೂ ವಾಪಸ್ ಕೊಡ್ಲಿಕ್ಕೆ ಆಗಲ್ಲ. ಆದರೆ ನೀವೆಲ್ಲರೂ ಹೀಗೆ ನಮ್ಮ ಜೊತೆ ಇರಬೇಕು ಅಂತ ಕೇಳ್ಕೊಂತೀವಿ. ಮಗ ಅವ್ರ ಮಗ ಇವರು ಇನ್ ಡೀಟೇಲ್ ಆಗಿ ಬೆಳಗ್ಗೆ ನಿಮ್ಗೆ ಗೊತ್ತಾಗಿತ್ತು ಇಲ್ಲ? ನಮ್ಮ ತಂದೆಯವರು
ಅವ್ರು ಹೇಳಿದಿಷ್ಟೇ, ಒಂದು ದುಡ್ಡಿಗಾಗಿ ಕಲೆ ಬೆಳೆಸಲಿಲ್ಲ, ಕಲೆ ಆಸೆ ಕಲೆ ಬೆಳೆಸ್ಕೊಂಡ್ರು. ಅವ್ರಿಗೆ ತುಂಬ ಫ್ಯಾನ್ ಫಾಲೋಯಿಂಗ್ ಜಾಸ್ತಿನೇ ಇತ್ತು. ಮೊನ್ನೆ ಒಂದ್ಸಲಿ ನಾನು ರಾಮಕೃಷ್ಣ ಆಶ್ರಮ ಬೆಳಗಾಮಲ್ಲಿ ಹೋಗಿದ್ವಿ, ಚಿಕ್ಕ ಚಿಕ್ಕ ಹುಡುಗರು ಅವರು ರೆಕಗ್ನೈಸ್ ಮಾಡ್ತಾರೆ ಅಪ್ಪನ ಹಳೆ ಪಿಕ್ಚರ್ ನೋಡಿ. ಸೊ ಅದು ತುಂಬ ಟಚಿಂಗ್ ಆಗಿತ್ತು. ಸೊ ಆಸ್ ಎ ಫ್ಯಾನ್ ಫಾಲೋಯಿಂಗ್ ಆಲ್ ಓವರ್ ಕರ್ನಾಟಕ ಆ್ಯಂಡ್ ಪರ್ಹ್ಯಾಪ್ಸ್ ಇನ್ ಆಲ್ ಆಫ್ ಸೌತ್ ಇಂಡಿಯಾ, ಆ್ಯಂಡ್ ಈಸ್ ಎ ವೆರಿ ಡಿಸಿಪ್ಲಿನ್ ಮ್ಯಾನ್. ಸೊ ವಿ ಆರ್ ಹ್ಯಾಪಿ, ಐ ಮೀನ್ ದಟ್ ವಿ ಹ್ಯಾಡ್ ಎ ಫಾದರ್ ಲೈಕ್ ಹಿಮ್. ಕೊನೆ ದಿನಗಳು ಕಳೆದ ನೆನಪುಗಳನ್ನು ಕೊನೆ ದಿವಸ ಮಾತಾಡಿದ್ದು ಇಲ್ಲ, ಅವರು ಒಂಥರ ಅವ್ರಿಗೇನೋ ಬಂದ್ಬಿಟ್ಟಿತ್ತು ಅನ್ಸ್ಕೊಳತ್ ಮನಸ್ಸಿನಲ್ಲಿ. ಸ್ವಲ್ಪ ಲಾಸ್ಟ್ ಒನ್ ಮಂತ್ ತುಂಬ ಕ್ವೈಟ್ ಆಗಿದ್ರು, ಬಟ್ ಈ ವಾಸ್ ನಾರ್ಮಲ್, ಐ ಮೀನ್ ಹೆಲ್ತ್ ವೈಸ್ ಈ ವಾಸ್ ಫೈನ್. ಆಮೇಲೆ ಏನೋ ನಾನೊಂದು ಆರು ವಾರದಿಂದ ಇಲ್ಲಿದ್ದೀನಿ, ಅದು ಅವ್ರಿಗೆ ಸ್ವಲ್ಪ ಖುಷಿ ಕೊಡ್ತು, ಯಾಕಂದರೆ ಅವ್ರ ಅದೇನೇನೋ ರೆಸ್ಪಾನ್ಸಿಬಿಲಿಟಿಗಳನ್ನ ನಾನು ಕೊಟ್ಟಿದ್ದರು, ಅದನ್ನು ನೋಡ್ಕೊಳ್ತೀನಿ ಅಂತ ಅವ್ರ ಕಾನ್ಫಿಡೆನ್ಸ್ ಬಂದಮೇಲೆ. ಜಸ್ಟ್ ಅದಕ್ಕೋಸ್ಕರ ಇಲ್ಲಿ